ಆತ್ಮೀಯರೇ ರಾಮಾಯಣ ಉಪನ್ಯಾಸಕ್ಕೆ ಸ್ವಾಗತ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಕೇಳಿದ್ದಾರೆ ರಾಮಾಯಣವನ್ನು ಬರೆಯುವ ಆಲೋಚನೆಯನ್ನು ಮಾಡಿಲ್ಲ ಅವರು ನಾರದರ ಮುಖದಿಂದ ರಾಮಾಯಣವನ್ನು ಕೇಳಿದರು ಆಮೇಲೆ ಸ್ನಾನಕ್ಕಾಗಿ ತಮಸಾ ನದಿಗೆ ಹೊರಟರು ಸ್ನಾನ ಮಾಡುವ ಮೊದಲು ಆ ತಮಸಾ ನದಿಯ ಒನ ಸಿರಿಯನ್ನು ನೋಡಬೇಕು ಅಂತ ಹೊರಟಾಗ ಒಂದು ಕರುಣಾಪೂರ್ಣವಾಗಿರತಕ್ಕಂತಹ ಒಂದು ದೃಶ್ಯವನ್ನು ನೋಡ್ತಾರೆ ಆಗ ಅವರ ಬಾಯಿಂದ ಒಂದು ಮಾತು ಬಂತು ಅದೇ ಮಾನಿಷಾದ ಪ್ರತಿಷ್ಠಾಂತಂ ಅಗಮಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದ ಏಕಂ ಅವಧಿಹಿ ಕಾಮಮೋಹಿತ ರಾಮಾಯಣದ ಪ್ರತಿಪಾದ್ಯ ನಾಯಕ ಶ್ರೀರಾಮ ಆ ಶ್ರೀರಾಮನನ್ನು ಕುರಿತು ಹೇಳುವಂತಹ ಮಾತು ಇದಾಗಿದೆ ವಾಲ್ಮೀಕಿ ಮಹರ್ಷಿಗಳ ಇದಾಗಿರಲಿಲ್ಲ ರಾಮಾಯಣ ಬರೆಯಬೇಕೆಂಬ ಆಲೋಚನೆ ಇರಲಿಲ್ಲ ಆದರೆ ಅವರ ಬಾಯಿಂದ ಆ ಮಾತು ಬಂದುಬಿಟ್ಟಿದೆ ಅವರ ಬಾಯಲ್ಲಿ ಸರಸ್ವತಿ ಪ್ರಕಟವನ್ನಬಿಟ್ಟಿದ್ದಾಳೆ ಅವರಿಗೆ ಆಶ್ಚರ್ಯ ಆಗುತ್ತೆ ಎಂಥ ಮಾತು ನನ್ನ ಬಾಯಲ್ಲಿ ಬಂತಲ್ಲ ನಾನು ಕವಿಯಲ್ಲ ಏನಲ್ಲ ಏನು ಆ ಒಂದು ದೃಶ್ಯ ಕಂಡಾಗ ನನ್ನ ಬಾಯಲ್ಲಿ ಬಂದಂತಹ ಈ ಮಾತು ಏನು ಹೇಳಿಬಿಟ್ಟೆ ನಾನು ಎಂಥ ಮಾತನ್ನು ಆಡಿಬಿಟ್ಟೆ ಕಿಮಿದಂ ಮಯ ತೈವಂ ಬ್ರುವ ಚಿಂತಾ ಬಹುವ ಹೃದಿ ವೀಕ್ಷತ ಶೋಕಾರ್ತೆ ನಾಶ್ಯ ಶಕುನೇಹೇ ಕಿಮಿದಂ ಮಯ ಶೋಕಾರ್ಥವಾಗಿರತಕ್ಕಂತಹ ಈ ಹಕ್ಕಿಯನ್ನು ನೋಡಿ ನಾನು ಏನು ಹೇಳಿಬಿಟ್ಟೆ ಏನು ಮಾತಾಡಿಬಿಟ್ನಲ್ಲ ನಾನು ಅವರಿಗೆ ಗೊತ್ತಿಲ್ಲ ಏನು ಹೇಳಿದೆ ಅಂತ ಗೊತ್ತಿಲ್ಲದ ಹಾಗೆ ಬರಬೇಕು ಅದು ಕಾವ್ಯ ಆಗತ್ತೆ ವಾಲ್ಮೀಕಿ ಮಹರ್ಷಿಗಳು ಆ ಕ್ರೌಂಚ ಮಿಥುನ ಪ್ರಸಂಗವನ್ನು ನೋಡಿ ಆಡಿದಂತಹ ಮಾತು ಎಷ್ಟು ಅದ್ಭುತವಾಗಿದೆ ಇಡೀ ರಾಮಾಯಣವೇ ಅದರಲ್ಲಿ ತುಂಬಿದೆ ಅವರು ಇದಕ್ಕೆ ಬೇಕಾಗಿ ಸಿದ್ಧತೆಯನ್ನು ಮಾಡಿಕೊಂಡು ನಾನು ಹೀಗೆಲ್ಲ ಮಾತಾಡಬೇಕು ಅವ್ರಿಗೇನು ಕನಸು ಬಿದ್ದಿದೆಯೇ ಅಥವಾ ತ್ರಿಕಾಲಜ್ಞಾನಿಗಳೇ ಜ್ಯೋತಿಷಿಗಳೇ ನಾನು ನಾಳೆ ನದಿಗೆ ಹೋಗುವಾಗ ಅಲ್ಲಿ ಎರಡು ಕ್ರೌಂಚ ಹಕ್ಕಿಗಳಲ್ಲಿ ಒಂದು ಕ್ರೌಂಚ ಹಕ್ಕಿಯನ್ನು ಬೇಡ ಹೊಡಿತಾನೆ ಆಗ ನಾನು ಈ ಶ್ಲೋಕವನ್ನು ಹೇಳಬೇಕು ಹಾಗೆಯೇ ಅವರು ಅಂದ್ಕೊಂಡೇ ಇಲ್ಲ ರಾಮಾಯಣವನ್ನು ಕೇಳಿದರು ನದಿಗೆ ಹೋದರು ಕ್ರೌಂಚ ಪ್ರಸಂಗ ಪ್ರಸಂಗವನ್ನು ಈ ಕ್ರೌಂಚ ಪ್ರಸಂಗವನ್ನು ಕಂಡ ಆ ಕ್ಷಣ ಅವರ ಬಾಯಿಂದ ಅನಾಯಾಸವಾಗಿ ಬಂತು ಈ ಮಾತು ಅನಾಯಾಸವಾಗಿ ಬರುವಂಥದ್ದು ಯಾವತ್ತೂ ಅದು ಕಾವ್ಯ ಆಗಿರುತ್ತೆ ನಾವೆಲ್ಲ ತುಂಬ ಸಿದ್ಧತೆ ಮಾಡಿಕೊಡ್ತೇವೆ ಹಾಗಾಗಿ ನಾವು ತಪ್ಪುತ್ತೇವೆ ಅದು ಅನಾಯಾಸವಾಗಿ ಬಂದಾಗ ಅದು ಸಹಜವಾಗಿರ್ತದೆ ವಾಲ್ಮೀಕಿ ಮಹರ್ಷಿಗಳಿಗೆ ಆಶ್ಚರ್ಯ ಇದೆ ನಾನು ಕವಿಯಲ್ಲ ನಾನು ಏನು ಹೇಳಿಬಿಟ್ಟೆ ಎಂಥ ಮಾತು ನನ್ನ ಬಾಯಲ್ಲಿ ಬಂತು ವ್ಯಾಹೃತಮ್ಮಯ ಶೋಕಾರ್ಥಸ್ಯ ಅಸ್ಯ ಶಕುನೇಹೇ ವ್ಯಾಹೃತಮ್ಮಯ ಎಂಥ ಮಾತನ್ನು ಹೇಳಿಬಿಟ್ಟೆ ಶೋಕ ಪೀಡಿತನಾಗಿ ಈ ಒಂದು ದೃಶ್ಯವನ್ನು ನೋಡಿ ತುಂಬ ದುಃಖ ಆಯಿತು ನನಗೆ ಆ ದುಃಖವನ್ನು ತಡೆಯಲಾರದೆ ನಾನು ಎಂಥ ಆಡಿಬಿಟ್ಟೆ ಅಂತ ಒಂದು ಆಶ್ಚರ್ಯ ಮತ್ತೊಂದು ಚಿಂತೆ ಯಾಕೆ ನನ್ನ ಬಾಯಲ್ಲಿ ಈ ಮಾತು ಬಂತು ನಾನು ಹೀಗೆ ಆಡಿದ್ದರಿಂದ ಬೇಡನೆಗೆ ಏನಾದರೂ ಆಗಿಬಿಡ್ತದ ಯಾಕಂದರೆ ದೊಡ್ಡವರ ಮಾತು ಹಾಗೆ ಋಷೀಣಾಮ್ ಪುನರಾಧ್ಯಂ ವಾಚ ವಾಚಮ ಅರ್ಥದಾವತಿ ನಾವು ಒಂದು ವಸ್ತು ನೋಡಿ ಅದಕ್ಕೆ ಸರಿಯಾಗಿ ಮಾತು ಮಾತಾಡ್ತೇವೆ ಆದರೆ ಋಷಿಮುನಿಗಳು ಹಾಗಲ್ಲ ಏನು ಮಾತಾಡ್ತಾರೆ ಆ ಮಾತಿಗೆ ಅನುಗುಣವಾಗಿ ವಸ್ತು ಸಿದ್ಧವಾಗುತ್ತೆ ಅಷ್ಟವರ ಮಾತಿಗೆ ಮಹತ್ವ ಇರುತ್ತೆ ಹಾಗಿರುವಾಗ ನಾನು ಆಡಿದ ಮಾತು ಶೋಕದಿಂದ ಆಡಿದ್ದೇನೆ ಈ ಮಾತು ಆ ಬೇಡನಿಗೆ ತಟ್ಟಿದರೆ ಅಂತ ಒಂದು ಚಿಂತೆ ಮತ್ತೊಂದು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನಾನು ಕವಿಯಲ್ಲ ಏನಲ್ಲ ನನ್ನ ಯಾಕೆ ಇಂಥ ಮಾತು ಬಂತು ಎಂಬ ಆಶ್ಚರ್ಯ ಆಶ್ಚರ್ಯದಿಂದ ಶೋಕದಿಂದ ಬಂದಂತಹ ಮಾತು ಒಂದು ನಾವು ಗಮನಿಸಬೇಕು ರಾಮಾಯಣವನ್ನು ಓದ್ತಕ್ಕಂಥವರು ಈ ವಾಲ್ಮೀಕಿ ಮಹರ್ಷಿಗಳು ಶಾಪ ಕೊಟ್ಟರು ಅಂತ ವ್ಯಾಖ್ಯಾನ ಮಾಡ್ತಕ್ಕಂತಹ ವ್ಯಕ್ತಿಗಳು ಒಂದು ವಿಷಯ ಗಮನಿಸಬೇಕು ಯಾವತ್ತೂ ಶಾಪ ಕೊಡಬೇಕಾದರೆ ಸಿಟ್ಟು ಬರಬೇಕು ನಗಾರ್ಥ ಯಾರು ಶಾಪ ಕೊಡೋದಿಲ್ಲ ಸಿಟ್ಟಿನಿಂದ ಶಾಪ ಕೊಡಬೇಕು ಆ ಶಾಪದ ಹಿಂದೆ ಸಿಟ್ಟಿರುತ್ತೆ ಕ್ರೋಧ ಇರುತ್ತೆ ಆದರೆ ಇಲ್ಲಿ ಕ್ರೋಧ ಇಲ್ಲ ವಾಲ್ಮೀಕಿ ಮಹಾಶಗಳಲ್ಲಿ ಕ್ರೋಧ ಇಲ್ಲ ಒಂದು ಆಶ್ಚರ್ಯ ಇದೆ ಮತ್ತೊಂದು ಶೋಕ ಇದೆ ಶೋಕಾರ್ಥಸ್ಯ ಶೋಕಾರ್ಥೇನ ಮಯ ಕಿವಿದಂಬ್ಯಾಹೃತ ದುಃಖದಿಂದ ಯಾವತ್ತೂ ಶಾಪ ಕೊಡೋದಿಲ್ಲ ದುಃಖದಿಂದ ಸಿಟ್ಟು ಬಂದರೆ ಮಾತ್ರ ಶಾಪ ಕೊಡ್ತಾರೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಸಿಟ್ಟು ಬಂದಿಲ್ಲ ಶೋಕಪೂರ್ವಕವಾಗಿರತಕ್ಕಂತಹ ಮಾತು ಯಾವತ್ತು ಶಾಪ ಎಂಬುದು ಸಿಟ್ಟಿನ ಮೂಲಕವಾಗಿ ಬರುವಂಥದ್ದು ಅವ್ರಿಗೆ ಸಿಟ್ಟೇ ಇಲ್ಲ ಶೋಕದಿಂದ ತೆಗೆದಂತಹ ಉದ್ಗಾರ ಹಾಗಾಗಿ ಒಂದು ಕಡೆ ಆಶ್ಚರ್ಯ ಮತ್ತೊಂದು ಕಡೆ ಚಿಂತೆ ಏನು ಹೀಗಾಯ್ತಲ್ಲ ಏವಂ ಹೀಗೆ ಬರುವತಃ ಹೇಳ್ತಾ ಇರತಕ್ಕಂತಹ ತಸ್ ತಸ್ಯ ಆ ವಾಲ್ಮೀಕಿ ಮಹರ್ಷಿಗಳಿಗೆ ಹೃದಿ ಮನಸ್ಸಿನಲ್ಲಿ ಚಿಂತಾಬೂವ ಚಿಂತೆ ಉಂಟಾಯಿತು ಏಂಥ ಬಿಟ್ಟೆ ನಾನು ಒಂದು ಚಿಂತೆ ಈ ಹಕ್ಕಿ ನಿಮಿತ್ತವಾಗಿ ಶೋಕದಿಂದ ನಾನು ಏನು ಹೇಳಿಬಿಟ್ಟೆ ಎಂಬ ಆಶ್ಚರ್ಯ ಅದನ್ನು ಈ ಶ್ಲೋಕದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಶಿಷ್ಯನಿಗೆ ಹೇಳ್ತಾರೆ ತನ್ನ ಶಿಷ್ಯನಿಗೆ ಚಿಂತೆಯ ಸಮಪ್ರಾಜ್ಞ ಚಕಾರ ಮತಿಮಾನ್ ಮತಿಂ ಚೈವ ಅಬ್ರವೀದ್ ವಾಕ್ಯಂ ಇದ್ಸ ಮುನಿಪುಂಗವ ಯೋಚನೆ ಮಾಡಿದರು ಚಿಂತಿತರಾದರು ಇದನ್ನು ಶಿಷ್ಯನಿಗೆ ಹೇಳ್ತಾರೆ ಹೀಗಾಯಿತು ಅಂತ ಭರದ್ವಾಜನಿಗೆ ಆ ವಿಷಯ ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಅಲ್ಲ ಒಂದು ಘಟನೆ ನಡೆಯಿತು ಸಹಜವಾಗಿ ಹೇಳ್ತಾರೆ ನಾವೇನೂ ಹೇಳ್ತೀವಂತಾದರೆ ಮೊದಲೇ ಎಲ್ಲ ಪತ್ರಕಾಕರ್ ಪತ್ರಕರ್ತರನ್ನು ಮೀಡಿಯಾದವರನ್ನು ಎಲ್ಲ ಕರೆಸಿ ರೆಕಾರ್ಡ್ ಮಾಡಿಸ್ತೇವೆ ಹಾಗೆ ಹೇಳ್ತಾ ಇರೋದಲ್ಲ ಇಲ್ಲಿ ಏನು ಹೀಗಾಗಿಬಿಡ್ತಲ್ಲ ಏನಿದು ಅಂತ ಶಿಷ್ಯನಿಗೆ ಹೇಳಿಕೊರಟಿದ್ದಾರೆ ಆದರೆ ಬಂದಂತಹ ಮಾತು ಬರೀ ಮಾತಲ್ಲ ನೋಡಿ ಹೇಗಿದೆ ಆ ಮಾತು ಪಾದಬದ್ಧ ಅಕ್ಷರ ಸಮಹ ತಂತ್ರೀಲಯ ಸಮನ್ವಿತ ಶೋಕಾರ್ಥಸ್ಯ ಪ್ರವೃತ್ತೋಯಂ ಶ್ಲೋಕೋ ಬಹುದು ನಾಣ್ಯತ ಶೋಕದಿಂದ ಶ್ಲೋಕ ಬಂತು ನೋಡು ಅಂತ ಶೋಕ ಶ್ಲೋಕತ್ವಮಾಗತ ರಾಮಣದಲ್ಲಿ ಭೋಜ ಹೇಳ್ತಾನೆ ಶೋಕ ಶ್ಲೋಕತ್ವಮ ಶೋಕ ಶ್ಲೋಕ ಆಯಿತು ಶದಲ್ಲಿ ಲ ಸೇರಿತು ಶೋಕದಿಂದ ಆಡಿದ ಮಾತು ಶ್ಲೋಕ ಆಯಿತು ಮಾತಾಡಿದೆಲ್ಲ ಶ್ಲೋಕ ಆಗಲ್ಲ ಶ್ಲೋಕ ಹೀಗೇ ಇರಬೇಕು ಅಂತಿದೆ ಇಷ್ಟು ಅಕ್ಷರ ಇರಬೇಕು ಇಷ್ಟು ಪಾದಗಳಿರಬೇಕು ಅದು ರಾಗಬದ್ಧವಾಗಿ ಹೇಳಲಿಕ್ಕೆ ಬರಬೇಕು ಲಯ ಇರಬೇಕು ನಾನು ಆಡಿದ ಮಾತು ನಾನು ಸಂಗೀತಕಾರನಲ್ಲ ಕವಿಯಲ್ಲ ವೈಯಾಕರಣಿಯಲ್ಲ ನನ್ನ ಬಾಯಿಲಿ ಬಂದಂತಹ ಮಾತು ಹೇಗಿದೆ ನೋಡು ಪಾದ ಬದ್ಧ ಶ್ಲೋಕಕ್ಕೆ ನಾಲ್ಕು ಪಾದ ಇರುತ್ತೆ ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಪುರುಷ್ಠಂಚ ಸರ್ವೇಷ್ ಎ ಏತತ್ ಸಹ ಲಕ್ಷಣಂ ಶ್ಲೋಕದ ಲಕ್ಷಣ ಏನಿದೆ ಆ ಎಲ್ಲ ಲಕ್ಷಣ ಮಾನಿಷಾದ ಪ್ರತಿಷ್ಠಾಂತ್ಮ ಅಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಿ ಕಾಮಮೋಹಿತಮ್ ಈ ಶ್ಲೋಕದಲ್ಲಿ ನಾಲ್ಕು ಪಾದಗಳಿವೆ ಒಂದೊಂದು ಪಾದದಲ್ಲಿ ಎಂಟು ಅಕ್ಷರಗಳಿವೆ ಶ್ಲೋಕದಲ್ಲಿ ಏನಿರಬೇಕು ಆ ನಾಲ್ಕು ಪಾದಗಳು ಆ ನಾಲ್ಕೂ ಪಾದಗಳಿವೆ ಒಂದೊಂದು ಪಾದಲ್ಲಿ ಎಂಟು ಅಕ್ಷರಗಳಿವೆ ಹೀಗೆ ನನ್ನ ಶೋಕ ಶ್ಲೋಕವಾಗಿ ಹೊರಹೊಮ್ಮಿತಲ್ಲ ಎಂತಹ ಅದ್ಭುತ ಇದು ರೀ ಕಾವ್ಯ ಅಂದರೆ ಇದು ಸಹಜವಾಗಿ ಬರಬೇಕು ಸಹಜವಾಗಿ ಬಂದರೆ ಆ ಕಾವ್ಯ ಶೋಭಿಸುತ್ತೆ ಅಂಥ ಒಂದು ಅದ್ಭುತವಾಗಿರತಕ್ಕಂತಹ ಈ ವಾಲ್ಮೀಕಿ ಮಹರ್ಷಿಗಳ ಉದ್ಗಾರ ರಾಮಾಯಣ ರಚನೆಗೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದ ಶ್ರೀರಾಮನ ಚರಿತ್ರೆಗೆ ಅದ್ಭುತವಾದ ಒಂದು ಸ್ಫೂರ್ತಿಯನ್ನು ನೀಡುತ್ತೆ ಆದ್ದರಿಂದ ಈ ಶ್ಲೋಕದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಬೇಕು ಇಲ್ಲದೆ ಹೋದರೆ ಖಂಡಿತವಾಗಿ ನಮಗೆ ರಾಮಾಯಣ ಅರ್ಥ ಆಗುವುದಿಲ್ಲ ಅಂತ ಒಂದು ಅದ್ಭುತವಾಗಿರತಕ್ಕಂತಹ ರಚನೆ ವಾಲ್ಮೀಕಿ ಮಹರ್ಷಿಗಳ ವಾಲ್ಮೀಕಿ ರಾಮಾಯಣ ಅಂತಹ ರಾಮಾಯಣ ಹೇಗೆ ಹುಟ್ಟಿತು ಇದು ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನು ಬರೀಲಿಕ್ಕೆ ಕಾರಣ ಏನು ಎಂಬ ಒಂದು ಹಿನ್ನೆಲೆಯೊಂದಿಗೆ ಈ ಒಂದು ಉಪನ್ಯಾಸವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ ತಮಗೆಲ್ಲ ಧನ್ಯವಾದಗಳು